ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಿರೇಬಾಸೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಜಾನಪದ ಸಂಭ್ರಮ ಹಾಗೂ ಮಕ್ಕಳ ಪ್ರತಿಭೋತ್ಸವ 2022 ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಾಂತೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಸಂಗಮೇಶ್ವರ ಸ್ವಾಮಿ ಹಿರೇಮಠ್ ವಹಿಸಲಿದ್ದಾರೆ. ಸಂಸದರಾದ ಶಿವಕುಮಾರ ಉದಾಸಿ ಉದ್ಘಾಟಿಸುವರು. ವಿಧಾನ ಪರಿಷತ್ ಶಾಸಕರಾದ ಎಸ್ಪಿ ಸಂಕನೂರು, ಹಾನಗಲ ವಿಧಾನಸಭೆಯ ಶಾಸಕರಾದ ಶ್ರೀನಿವಾಸ್ ಮಾನೆ, ಹಿರಿಯ ಮುಖಂಡರಾದ ಶಿವರಾಜ್ ಸಜ್ಜನರ್ ಗೌರವ ಉಪಸ್ಥಿತಿ ಇರುವವರು. ಇನ್ನು ಸೋಮಸಾಗರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಮಹೇಶ್ ಬಣಕಾರ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಶಶಿಕಲಾ ಹುಡೇದ್, ಹಿರಿಯ ಸಾಹಿತಿಗಳಾದ ಸತೀಶ್ ಕುಲಕರ್ಣಿ, ಹಾನಗಲ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಷಣ್ಮುಖಪ್ಪ, ಇನ್ನು ನಿವೃತ್ತ ಪ್ರಾಚಾರ್ಯರಾದ ಚಂದ್ರಶೇಖರ್ ಬಡಿಗೇರ್, ಧಾರವಾಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ಮಾರ್ತಾಂಡಪ್ಪ ಎಂ ಕತ್ತಿ, ಪ್ರಧಾನ ಗುರುಗಳಾದ ಸುಬ್ರಹ್ಮಣ್ಯ ಪಿ ಭಟ್ ಮತ್ತು ರವಿಕುಮಾರ್, ನಡುವಿನಹಳ್ಳಿ ಕಲಾಸ್ಪಂದನದ ಅಧ್ಯಕ್ಷರಾದ ಸಿದ್ದನವೀರ ಗೌಡ ಪಾಟೀಲ್ ಆಗಮಿಸುವರು. ಹಾಗೂ ಅತಿಥಿಗಳಾದ ಸೋಮಸಾಗರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ನಜೀಮಾ ಭಾನು, ಗೌಸ್ತು ಹಿತ್ತಲ್ಮನಿ, ಪಂಚಾಯತ್ ಸದಸ್ಯರಾದ ಶ್ರೀಮತಿ ನಾಗವ್ವ ಮೌನೇಶಪ್ಪ ಕತ್ತಿ, ದಾವಲ್ ಸಾಬ್ ನಾಗ್ನೂರು, ಸಿದ್ದಪ್ಪ ಬ್ಯಾತ್ನಾಳ್, ಶ್ರೀಮತಿ ಮಲ್ಲಮ್ಮ ಶಂಕರಪ್ಪ ತೋಡ್ಗೇರ್, ಶಕ್ತಿ ಕೇಂದ್ರದ ಪ್ರಮುಖರಾದ ಸುರೇಶ್ ಭಜಂತ್ರಿ, ಕಾಂತೇಶ್ವರ ಮಠದ ದೇವತಾ ಕಮಿಟಿ ಅಧ್ಯಕ್ಷರಾದ ಶ್ರೀ ಮಹದೇವಪ್ಪ ಯಮನೂರ್, ಮಾಜಿ ಸದಸ್ಯರಾದ ಮಾರ್ತಾಂಡಪ್ಪ ದೇಸಾಯಿ, ಎಸ್ಡಿಎಂಸಿ ಸಮಿತಿ ಅಧ್ಯಕ್ಷರಾದ ರಾಜು ಕೆಲಗೇರಿ, ಉಪಾಧ್ಯಕ್ಷರಾದ ಶ್ರೀಮತಿ ಗೀತಾ ಅಶೋಕ್ ಕತ್ತಿ ಆಗಮಿಸುವರು. ಎಲ್ಲರಿಗೂ ನಮಸ್ಕಾರ. ಕಲಾಸ್ಪಂದನ ಹಾವೇರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಸಹಯೋಗದಲ್ಲಿ ಜಾನಪದ ಸಂಭ್ರಮ ಮತ್ತು ಮಕ್ಕಳ ಪ್ರತಿಭೋತ್ಸವ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 27/3/2022 ಸಂಜೆ 7:30 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಾಸೂರು ಗ್ರಾಮದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಜನಪ್ರಿಯ ಸಂಸದರು ಆಗಿರ್ತಕ್ಕಂಥ ಶಿವಕುಮಾರ್ ಉದಾಸಿಯವರು, ನಮ್ಮ ಹನಗಲ್ ತಾಲೂಕಿನ ಶಾಸಕರಾದ ಶ್ರೀನಿವಾಸ್ ಮಾನೆಯವರು ಹಾಗೂ ಹನಗಲ್ ವಿಧಾನಸಭಾ ಕ್ಷೇತ್ರದ ಶ್ರೀ ಶಿವರಾಜ್ ಸಜ್ಜನವರು ಹಾಗೂ ನಮ್ಮ ಸೋಮಸಾಗರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಹಿರೇಬಾಸೂರು ಗ್ರಾಮದ ಸಮಸ್ತ ಹಿರಿಯರು ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಆದ ಕಾರಣ ಈ ಒಂದು ಜಾನಪದ ಸಂಭ್ರಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಹಲವಾರು ಕಲಾವಿದರನ್ನು ಗುರುತಿಸಿ ಅವರನ್ನು ಗೌರವಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಆದ ಕಾರಣ ಪ್ರತಿಯೊಬ್ಬರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜಾನಪದ ಸಂಭ್ರಮ ಮತ್ತು ಮಕ್ಕಳ ಪ್ರತಿಭೋತ್ಸವ 2022 ಗಾಯಕರಾದ ಪ್ರೇಮಾನಂದ ಶಿಂಧೆ, ಗಾಯಕಿ ಸುಕನ್ಯಾ ಬಡಗೇರ್, ಸುಗಮ ಸಂಗೀತದಲ್ಲಿ ವೀರೇಶ್ ಅಕ್ಕಿ ಮತ್ತು ನಾದಲೋಕದ ಕಲಾವೇದಿಕೆ ತಂಡದಿಂದ ಸೋಲೋ ತಬಲಾ ಕಾರ್ಯಕ್ರಮ ನಡೆಯಲಿದೆ. ಧಾರವಾಡದ ಸಾಂಸ್ಕೃತಿಕ ಲೋಕದ ಸೈಯದ್ ಎಎಂ ತಂಡದಿಂದ ಜಾನಪದ ನೃತ್ಯ, ಶ್ರೀ ಕಾಂತೇಶ್ವರ ಭಜನಾ ಮಂಡಳಿ ಹಿರೇಬಾಸೂರ ಮತ್ತು ಶ್ರೀ ಮಾರುತಿ ಭಜನಾ ಸಂಘದಿಂದ ಭಜನೆ, ಸಣ್ಣ ವೀರಪ್ಪ ಕಚವಿ ತಂಡದಿಂದ ವೀರಗಾಸೆ, ಇನ್ನು ಈರಪ್ಪ ಹಿರೇಹಳ್ಳಿ ಸಂಗಡಿಗರು, ರಾಜು ಭಜಂತ್ರಿ ಸಂಗಡಿಗರು ಮತ್ತು ಪರಮೇಶ್ವರಪ್ಪ ಹಿರೇಹಳ್ಳಿ ಸಂಗಡಿಗರು, ಪಕ್ಕೀರಪ್ಪ ಚಿಕ್ಕಳ್ಳಿ ಹಾಗೂ ಸಂಗಡಿಗರು, ಹಿರೇಬಾಸೂರ ಇವರಿಂದ ಶಹನಾಯಿ ವಾದನ, ಕಲಾಸ್ಪಂದನ ತಂಡದಿಂದ ಮೈರಾಲ ರಿಂಗೇಶ್ವರ ಮಹಾತ್ಮೆ ದೊಡ್ಡದಾಟ ಪ್ರದರ್ಶನ, ಶ್ರೀ ಸುರೇಶ್ ಪಾಟೀಲ್ ಚಮನಸಾಬ್ ನದಾಪ್ ಅವರಿಂದ ಜಾನಪದ ಹಾಡುಗಳ ಕರೋಕೆ ಮತ್ತು ಪ್ರತಿಭಾವಂತ ಮಕ್ಕಳಿಗೆ ಬಹುಮಾನ ವಿತರಣೆ. ಪ್ರತಿಭೋತ್ಸವದಲ್ಲಿ ವಿವಿಧ ಕಲೆಗಳ ಪ್ರದರ್ಶನ ನಡೆಯಲಿದೆ ಎಂದು ಕಲಾಸ್ಪಂದನದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಕತ್ತಿ, ಜಾನಪದ ಸಂಭ್ರಮದ ಸಂಚಾಲಕರಾದ ಪ್ರವೀಣ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.